ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮ ಪ್ರೀತಿಯಲ್ಲಾದ ಜೈ ಜವಾನ್ ಜೈ ಕಿಸಾನಿಂದ ಒಂದು ಮತ್ತೊಂದು ಮಿನಿ ಟ್ರ್ಯಾಕ್ಟರ್ ಅಂದರೆ ಫುಲ್ ಶೆಟ್ ಅಂತ ತಿಳ್ಕೊಬೋದು. ಟ್ರೇಲಿ ಒಂದಿಲ್ಲ, ಎಲ್ಲವೂ ಕೂಡ ಸಾಮಾನುಗಳಾದವು ಈ ಗಾಡಿಗೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಮ್ಮ ಓನರ್ ಹೆಸರಲ್ಲಿ ಕೇಳಿಸ್ಕೊಂಡ್ಬಿಡೋಣ. ಅದಕ್ಕಿಂತ ಮುಂಚೆ ತೆಗೆದು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಟ ಪಟ ಅಂತ. ಹಾಗೆ ಒಂದು ಲೈಕ್ ಕೂಡ ಮಾಡಿ, ಥರ ಮಾಡಿದೆ ವೀಡಿಯೋ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೇಳಿಸ್ಕೊಣ. ಗಾಡಿ ಇದು ಮಿನಿ ಟ್ರ್ಯಾಕ್ಟರ್ ಬಿಟ್ಟಿರಲ್ರಿ, ಇದು ಯಾವ ಕಂಪ್ನಿಗೆ ಟ್ರ್ಯಾಕ್ಟರ್ ಇದೆ? ಇದು ಫರ್ಮಟೆಕ್ ರೀ. ಎಷ್ಟು ಎಚ್ ಪಿ ಬರುತ್ತೆ ಸರ್ ಇದು? ಇದು 26 ಎಚ್ ಪಿ ಬರ್ತದೆ ರೀ. ಮಾಡಲ್ ರೀ? ಮಾಡಲ್ ಈಗ 4 ವರ್ಷ ಐತ್ರಿ ಗಾಡಿ ರೀ. 4 ವರ್ಷ ಅಂದ್ರೆ 2020 ತಗೊಂಡಿರಿ ಒಟ್ಟ? ಹಾಂ ರೀ ಸರ್. 2020 ತಗೊಂಡ್ರೆ ರನ್ನಿಂಗ್ ಎಷ್ಟು ಐತ್ರಿ ಗಾಡಿ ರೀ? ರನ್ನಿಂಗ್ ಮೀಟರ್ ನೋಡಿಲ್ಲ ರೀ ಸರ್. ನಾಟು ಡಾಕ್ಯುಮೆಂಟ್ ಅದು ಕ್ಲಿಯರ್ ಅದಾವ ರೀ? ಡಾಕ್ಯುಮೆಂಟ್ ಕ್ಲಿಯರ್ ಅವ್ರಿ. ಹಾಂ, ಇದ್ರ ಕೂಡ ಅಟ್ಯಾಚ್ಮೆಂಟ್ ಐಟಮ್ ಏನೇನು ಬರ್ತಾವ ರೀ? ಇದು ಒಂದು ಬಿತ್ತದೇನ್ರಿ ಅದ ರೀ. ಹ್ಞೂ ರೀ. ಒಂದ್ 13 ಫುಟ್ ಲೋಟರ್ ಅದ ರೀ. ಹ್ಞೂ ರೀ. ಒಂದು ಗಳೆ ಹೊಡ್ಯಾದು ಆಯ್ತು, ಸಾಲ್ ಬಿಡೋದು ಐತ್ರಿ, ತಗರಾಗ ಎಡಿ ಹೊಡ್ಯಾವು, ಎಲ್ಲ ದಿನಗಳವ ರೀ. ಎಲ್ಲ ಅದಾವನ್ರಿ? ಹಾಂ ರೀ. ಓಕೆ ಸರ್. ಹಾಳಿದ್ರ ಜೊತೆ ಇದು ಬರುತ್ತೇನ್ರಿ, ಟೇಲರ್ ಏನು ಇಲ್ರಿ? ಟೇಲರ್ ಇಲ್ರಿ. ಟೇಲರ್ ಒಂದ್ ಬಿಟ್ಟು ಉಳ್ಕಿ ಹೋದ ಏನ್ ಕೆಲಸ ಮಾಡ್ತಾವ ಒಟ್ಟು ಸಾಮಾನ ಅವ್ರಿ. ಎಲ್ಲ ಸಾಮಾನ ಅದಲ್ರಿ? ಹಾಂ ರೀ. ಓಕೆ ಓಕೆ ಸರ್. ಇದ್ರ ಮ್ಯಾಲ ಲೋನ್ ಏನಾಗಿಂದ ಐತೇನ್ರಿ? ಅದ್ರ ಮ್ಯಾಲ ಲೋನ್ ಇನ್ನ 3,60,000 ರೂಪಾಯಿ ಅದ ರೀ ಸರ. 3,60,000 ರೂಪಾಯಿ ಇನ್ನೂ ಐತ್ರಿ? ಹಾಂ ಇನ್ನೂ ಐತ್ರಿ. 3,60,000 ರೂಪಾಯಿ ಐತ್ರಿ, ಬಾಕಿ ಎಲ್ಲ ಕಟ್ಟಿರಿ. ಹಾಂ, ಬಾಕಿ ಎಲ್ಲ ಕ್ಲಿಯರ್ ಅವ್ರಿ. ಮತ್ತೆ ನೀವು ಪ್ರೈಸ್ ಏನು ಹೇಳ್ತೀರಿ, ತಗೊಳ್ಳೋರು ಯಾವ ಥರ ತೊಗೋಬೇಕು ರೀ ಇದನ್ನು? ಏನು ಲೋನ್ ಕಂಟಿನ್ಯೂ ಮಾಡಿ ತೊಗೋಬೇಕಾ, ಅವ್ರು ಏನು ಬೇರೆ ನೀವು ಪ್ರೈಸ್ ನಿಮಗೆ ಕೈಯಾರು ಹೋಗ ಕೊಟ್ಟಿನ ನೀವು ಲೋನ್ ಕಟ್ಟಿ ಏನಾರ ಕ್ಲಿಯರ್ ಮಾಡಿಕೊಡ್ತೀರ? ಅವ್ರು ಲೋನ್ ಕಂಟಿನ್ಯೂ ಮಾಡ್ತೇವೆ ಅಂದ್ರೆ ನಮ್ಗೆ ಅದು ಒಂದು ಮಾತಾಡಿ ಕೊಡ್ತೇವ್ರಿ ಸರ. ನೀವು ಗಾಡಿ ಪ್ರೈಸ್ ಹೇಳ್ಬಿಡ್ರಿ ಈಗ. ಇದನ್ನ ಗಾಡಿ ಪ್ರೈಸ್ ಅಂದ್ರೆ 6.5 ಲಕ್ಷ ರೂಪಾಯಿ ಹೇಳ್ತೇವ್ರಿ. ಹೊಸ ಗಾಡಿ ಎಷ್ಟು ಬರುತ್ತೆ ನಿಮಗೆ ಇದು? ಬರೀ ಇಂಜಿನ್ ಶೋರೂಮ್ ನೋಡ, ಇಂಜನ್ 6,30,000 ರೂಪಾಯಿ ಅದ ರೀ. ಇಂಜಿನ್ ಎಷ್ಟು? 6,30,000 ರೂಪಾಯಿ ಐತ್ರಿ. ಹಾಂ ರೀ. ಈಗ ನೀವು ಜಾನಿ ಎಲ್ಲ ಕೊಡಿ 6 ಲಕ್ಷ ರೂಪಾಯಿ ಹೇಳಿರಿ. ಹಾಂ, ಎಲ್ಲನೇ ಪೂರ ಸಟ್ಟನೆ ಬರ್ತೀರಿ. 6,60,000 ರೂಪಾಯಿ ಹೇಳಿನಿ ರೀ. ರೇಟ್ ಸ್ವಲ್ಪ ಜಂಪ್ ಅದಾಗತ್ರಿ, ನೋಡಿ ಹೇಳ್ಬೇಕಲ್ರಿ, ಯಾಕಂದ್ರೆ ತಗೊಳ್ಳೋರು ವಿಚಾರ ಮಾಡ್ತಾರೆ ಸರ್. ಅದ್ರ ಒಟ್ಟು ಸಾಮಾನು ಒಟ್ಟು ಕೊಟ್ಟು ಹೊಸ ಮಾಡಿನ್ರಿ ಅಂದ್ರ ಒಂದು ಅಳಿವಿಲ್ರಿ. ಆದ್ರೆ ನೀವು ಹೊಸ ಗಾಡಿ ಟ್ರ್ಯಾಕ್ಟರ್ ಲೋಟ್ರೆ ಲೋಟ್ರೆ 85,000 ರೂಪಾಯಿ ಕೊಟ್ಟು ಲೋಟ್ರ ತಿನ್ನಿ ಸರ್. ಲೋಟ್ರೆ ಬಿ ಬ್ರ್ಯಾಂಡೇ ಅದ ರೀ. ಅದ್ರದ್ದು ಎಷ್ಟು ಲೋಟ್ರಿ ಇರಿ? 85,000 ರೂಪಾಯಿ ಕೊಟ್ಟು ಲೋಟ್ರ ತಿನ್ನಿನ್ರಿ. ನೀವು ಯಾವ ಲ್ಯಾಂಗ್ವೇಜ್ ದಾಗ ಹೇಳ್ತೀರ ನಮಗ್ ಗೊತ್ತಾಗಲ್ಲ. ಇದು 85 ರೀ. 85 ಅಂದ್ರೆ 85,000 ರೂಪಾಯಿ ಕೊಟ್ಟು ತಗೊಂಬಂದಿರಿ. ಹಾ ರೀ. ಒಟ್ಟು ಬ್ರ್ಯಾಂಡೇ ಇಟ್ಟಿನ್ರಿ ನಾ ರೀ. ಫೋನ್ ಹಚ್ತಾರ್ರಿ ಬಂದ್ರಿ. ಹಾ ರೀ. ಮಾತಾಡ್ರಿ ಅವ್ರ ಜೊತೆ ರೀ. ಹಾ ರೀ. ಮಾತಾಡಿದ ಮ್ಯಾಗ ಬಗೆಹರಿಸ್ಕೋರಿ. ಎಲ್ಲಿ ಲೊಕೇಶನ್ ಎಲ್ಲಿ ಬರುತ್ತೆ ರೀ ಇದು? ಇದು ಮಾದನಿಪ್ಪರ್ ರೀ, ಆಳಂದ ತಾಲೂಕು. ಡಿಸ್ಟಿಕ್ ಅದು ಬರುತ್ತೆ ರೀ? ಡಿಸ್ಟಿಕ್ ಗುಲ್ಬರ್ಗ ಡಿಸ್ಟಿಕ್ ಬರ್ತಾರೆ. ಆಳಂದ ತಾಲೂಕು ಅಲ್ರ? ಹಾ, ಆಳಂದ ತಾಲೂಕು ಮಾದನಿಪ್ಪರ್ ರೀ. ಓಕೆ ಓಕೆ ಸರ್. ಓಕೆ ಸರ್. ಹಾಂ. ಓಕೆ, ಗಾಡಿ ಬಗ್ಗೆ ಸಂಪರ್ಕದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ. ಒಂದು ವೇಳೆ ತಿಳಿಯದೆ ಹೋದರೆ ಕೆಳಗಡೆ ನಂಬರ್ ಇರ್ತಾ, ಆ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಓನರ್ ಜೊತೆ ಮಾತಾಡ್ಬೋದು. ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟಲ್ಲಿ ಮಾಡೋಕೆ ಹೋಗಬೇಡಿ. ಗಾಡಿ ಇಷ್ಟಾಗಿತ್ತು ಅಂದರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿ ಚೆಕ್ ಮಾಡಿಬಿಟ್ಟು ಬೆಲೆ ಬಗ್ಗೆ ಮಾತಾಡಿ. ಫೋನಲ್ಲಿ 50,000 ರೂಪಾಯಿ ಕೊಡ್ತೀರಾ, 5 ಲಕ್ಷ ಕೊಡ್ತೀರಾ, 4 ಲಕ್ಷ ಕೊಡ್ತೀರಾ ಅಂತೇಳಿ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಬೆಲೆಗಳನ್ನ ಅಥವಾ ರೇಟ್ ಮಾತಾಡೋಕೆ ಹೋಗ್ಬಿಡ್ರಿ ದಯವಿಟ್ಟು ಅಂತ ಹೇಳ್ತಾ, ಹಾಗೆ ಮೆಕ್ಯಾನಿಕ್ ಮಿಸ್ತ್ರಿಗಳನ್ನ ತೊಗೊಂಡೋಗ್ಬಿಟ್ಟು ಚೆಕ್ ಮಾಡಿ ಯಾವಾಗಲೂ. ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು, ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಶೇರ್ ಮಾಡ್ಬೋದು. ಓಕೆ ಪಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.